ಬಾಜು ಬಾಜು 10-20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಎಲ್ಲ ಇರ್ತೀವಿ. ನಿಮ್ಗೆ ಯಾವುದೇ ಸಮಸ್ಯೆ ಆದ್ರೂ ಸಹಿ ನಾವು ಬರ್ತೀವಿ, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪೊಲೀಸರಂತೂ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಕೊಡಲ್ಲ. ಯಾಕಂದ್ರೆ ಅವ್ರ ಸೇವೆಯನ್ನು ಅವ್ರು ಮಾಡ್ತಾ ಇರ್ತಾರೆ. ನೀವು ಯಾವಾಗ ಅವ್ರ ವಿರುದ್ಧ ತಿರುಗಿ ಬೀಳ್ತೀರೋ ಅಲ್ಲಿಯ ತನಕ ಆ ಪೊಲೀಸರು ನಿಮ್ಗೆ ವಿರುದ್ಧ ಅವರು ಕೈ ಮಾಡ್ಲಿಕ್ಕೆ ಬರಲ್ಲ, ನಿಮ್ ವಿರುದ್ಧ ಕೇಸುಗಳನ್ನು ಹಾಕ್ಲಿಕ್ಕೆ ಬರಲ್ಲ. ಪೊಲೀಸರು ಚಾಟಿ ಎತ್ಕೊಂಡು ಬರ್ತಾರಂತ ನೀವು ಭಯಗೊಳ್ಳುವಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥದ್ದೆಲ್ಲ ತಾಯಿರುದಂತಹ ಪೊಲೀಸ್ ಅಧಿಕಾರಿಗಳು ಎಲ್ಲ ನಮ್ಮ ಆತ್ಮೀಯರು. ಯಾಕಂದ್ರೆ ಸಾವಿರಾರು ಹೋರಾಟಗಳನ್ನ ಗಮನಿಸಿರ್ತಾರೆ, ಸಾವಿರಾರು ಹೋರಾಟಗಾರರ ಬಗ್ಗೆ ತಿಳ್ಕೊಂಡಿರ್ತಾರೆ. ಯಾವ್ಯಾವ ಹೋರಾಟಗಾರ ಹೋರಾಟವನ್ನ ಮಾಡಿದ್ರೆ ಇಲ್ಲಿ ಏನ್ ಸಮಸ್ಯೆ ಆಗುತ್ತೆ, ಯಾವ ಸಮಸ್ಯೆ ಆಗಲ್ಲ ಅನ್ನೋದನ್ನ ಅರ್ಥಕೊಂಡಿರ್ತಾರೆ. ದಯವಿಟ್ಟು ನಿಮ್ ಜೊತೆ ನಾವು ಇರ್ತೀವಿ. ಯಾಕಂದ್ರೆ ಸದಾ 10-15 ವರ್ಷಗಳ ಕಾಲದಿಂದ ನಾವು ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾ ಇದೀವಿ. ನಿಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ನಿಮ್ಮನ್ನ ಬಿಟ್ಟು ಕರೆಯೋದಿಲ್ಲ. ಯಾಕಂದ್ರೆ ಇವತ್ತು ಜಯಂತಿ ಮೇಡಮ್ ಅವರು ಏನ ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆಯೊಂದಿಗೆ ಸಾಧ್ಯವಾದವರು ಪ್ರತಿ ದಿವಸನೂ ಬರ್ತೀವಿ. ಇಲ್ಲ ಅಂದ್ರೆ 25 ತಾರೀಕು ನಾವು ಬೆಳಗಿಂದ ಸಂಜೆ ತನಕ ಇಲ್ಲೇ ಇರ್ತೀವಿ. ಆವತ್ತು ವಿಧಾನಸೌಧ ಮುತ್ತಿಗೆ ಆದ್ರೂ ಸರಿ ಅಥವಾ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆದ್ರೂ ಸರಿ ಮಾಡ್ಲಿಕ್ಕೆ ಮುಂದಾಗೋಣ. ಈಗಲೇ ಘೋಷಣೆಯನ್ನು ಮಾಡ್ತಾ ಇದೀವಿ, ಇಡೀ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ವಿಧಾನಸೌಧ ಚಲೋವನ್ನ ಮಾಡ್ಲಿಕ್ಕೆ ನಾವು ಇವತ್ತು ಘೋಷಣೆ ಮಾಡ್ತಾ ಇದೀವಿ. ಇದು ಗಂಟಾ ಘೋಷಣೆ ಅಂತ ಇದೀವಿ. ನೀವು ಬಿಟ್ಟರೆ ಮುತ್ತಿಗೆ ಮುಖ್ಯಮಂತ್ರಿ ಮನೆ ಆದ್ರೂ ಸರಿ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ. ಅಥವಾ ಅಲ್ಲಿ ಬಿಡಲಿಲ್ಲ ಅಂದ್ರೆ ವಿಧಾನಸೌಧ ಚಲೋ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದಯವಿಟ್ಟು ತಾವು ಒಗ್ಗಟ್ಟಾಗಿರ್ಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮತ್ತೊಮ್ಮೆ ಹೇಳ್ತೀನಿ. ದಯ ಮಾಡಿ ಅನ್ನತ ಭಾವಿಸ್ಬಾರ್ದು. ಯಾಕೆಂದ್ರೆ ನಾವು ಸುಮಾರು ಎಲ್ಲ ಕಡೆಗೆ ಹೋಗೋದ್ರಿಂದ ನಾವು ಇಲ್ಲಿ ಸ್ವಲ್ಪ ನಿಮಗೆ ಸಮಯ ಕೊಟ್ಟು ನಾವು ಹೊರಗಡೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಪ್ರತಿನಿತ್ಯ ನಾವು ಬರ್ತೀವಿ, ನಿಮ್ಮ ಬೆಂಬಲಕ್ಕೆ ನಾವು ಕೂಡ ಬೆಂಬಲ ಕೊಡ್ತೀವಿ. ನಿಮಗೆ ಒಂದು ಸಹಕಾರವನ್ನ ನಾವು 100%ಗೆ 100% ನಾವು ಸಹಕಾರವನ್ನ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಹಾಗೆ ಇಲ್ಲಿ ಫ್ರೀಡಂ ಪಾರ್ಕ್ ಹೋರಾಟ ಸಮಿತಿಯ ಅಧ್ಯಕ್ಷರು ನಮ್ಮ ಆತ್ಮೀಯ ಗೆಳೆಯ ಗಣಸಿ ಸದಾನಂದ ಸ್ವಾಮಿ ಅವರು ಸಹ ಇಲ್ಲಿ ಏನೇನು ವ್ಯವಸ್ಥೆ ನಿಮಗೆ ಸಿಗಲಿಲ್ಲೋ ಆ ವ್ಯವಸ್ಥೆಗಳನ್ನ ಮಾಡ್ಕೊಡ್ಲಿಕ್ಕೆ ಅವ್ರಿಗೂ ಸಹ ನಾವು ಹೇಳ್ತೀವಿ. ಗಣಸಿ ಸದಾನಂದ ಸ್ವಾಮಿ ಅಂತ ಇಲ್ಲೇ ಹೋರಾಟ ಸಮಿತಿ ಅಧ್ಯಕ್ಷ ಅವರು ಪ್ರೇರಣಾ ಪಾರ್ಕ್ನ ಅವ್ರಿಗೂ ಸಹ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇರ್ಬೇಕು ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು, ಅದನ್ನು ಮಾಡ್ಕೊಡ್ಲಿಕ್ಕೆ ಹೇಳ್ತೀವಿ. ಹಾಗೆ ನಮ್ಮ ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ಬೆಂಬಲಕ್ಕೆ ಬಂದಂತಹ ನಮ್ಮ ಆಂತೋನಿ ಅವರೊಂದು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ.